ಎಲ್ಲೋ ಎಸ್ಕೂಸ್ ಮೀ ಮುಂದ್ಗಡೆ ಮೈ ಸೆಟ್ ಮಾಡ್ತೀವಿ ಸುರಜ್ ಕಳಿ. ನಗುವಿನ ಹಳ್ಳಿ ಅನ್ನೋ ಪುಟ್ಟ ಊರಲ್ಲಿ ಮೋಟೆ ಗೌಡ ಅನ್ನೋ ಒಬ್ಬ ದೊಡ್ಡ ಗೌಡ ಇದ್ದ. ಏನ್ ತಾತ ಬಂಗಾರ ಟೋಪಿ ಹಾಕೊಂಡ್ಬಿಟ್ಟಿದ್ಯಾ? ಬಂಗಾರ ಟೋಪಿ ಏನೋ ಬಂಗಾರ ಕಾಚನ ಹಾಕೊಂಡಿದ್ದೀನಿ. ಪ್ರತಿಯೊಬ್ಬ ನಟ ನಿರ್ದೇಶಕರಿಗೂ ಮರೀಚಿಕೆ ಆಗಿರುವ ಈ ಆಸ್ಕರ್ ಪ್ರಶಸ್ತಿ ನಿಮ್ಗೆ ಹೇಗೆ ಟನ್ ಲೆಕ್ಕದಲ್ಲಿ ಸಿಕ್ಕಿದೆ? ಬೆಳ್ಕಡಿದ್ರೆ ರಿಮೇಕ್ ಪಿಕ್ಚರ್ ನಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಹೋದ್ರೆ ಯಾವ ಬಡ್ಡಿ ಮಗ ಆಸ್ಕರ್ ಕೊಡ್ತಾನೆ? ಇವರಿಗೆ ಒಂದ್ 6 ಜನ ಮಕ್ಕಳಿದ್ದಾರೆ. ಅವರೆಲ್ಲ ಆ ಒಂದು ಸಮಯಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಒತ್ತೊತ್ತಕ್ಕೆ ಸರಿಯಾಗಿ 4 ಮುದ್ದೆ ತಿಂತಾನೆ ಇವನು, ಸಾಯ್ತಾನ. ನಂಗಂತೂ ಸಿಕ್ಕಾಪಟ್ಟೆ ಅರ್ಜೆಂಟ್ ಐತೆ, ಬೇಗ ಸತ್ತೋಗ್ಬಿಡು. ನೀನು ಸಾಯ್ತಾನಂತ ಮಾತು ಕೊಡು, ಹಂಗಂದ್ರೆ ಡ್ರಾಪ್ ಕೊಡ್ತೀನಿ. ನಾನೇನಾರ ಸತ್ತೆ ಇವೆಲ್ಲ ಮುಂಡಾರ ಹಾಕ್ತೀರಿ, ಹೋಗೋ ಮುಕ್ಕೋಳ. ಓ, ಆ ಟೈಮ್ ಬಂದಾಯ್ತು. ಈ ಮನೆ ಹಿರಿ ಮಗ ನಾನು, ತಲೆ ಬೋಳ್ಸ್ಕೊಳ್ಳೋದು ನಾನೇ. ನನಗಂತೂ ಒಂದ್ ಪಾಲ್ ಜಾಸ್ತಿ ಕೊಟ್ಬಿಡ್ಬೇಕು. ಏ, ನಿಮ್ಮ ಅಪ್ಪ ಸತ್ತವನೇ ಆದ್ರೂ ಬಂದಿಯೇ? ಏ, ನಾವ್ ಗೌಡ್ರಂಗೆ ನಡಿಯೋಳಿಕೆ. ನಿನ್ ಹೆಂಡ್ರಿನ ಅದ್ ಯಾವ ನಾಟದ ಕಂಪ್ನಿಯಿಂದ ಮದುವೆ ಮಾಡ್ಕೊಂಡ್ ಬಂದಿಯಲ್ಲ, ಆ ಮರಿ ಗೌಡ್ರ ಹೇಳವ್ರೆ ಯಾರ ಹೊಸ ಬೀಗರು ಬಂದ್ರೆ ಜೋರಾಗಿ ಅಳ್ಬೇಕು ಅಂತ. ನಾನು ಸುಮಾರು ಸಾವಿರ ಮೇಲೆ ನೋಡಿದೀನಿ ಕಣಪ್ಪ, ಆದ್ರೆ ಈ ರೀತಿ ಸೆಲೆಬ್ರೇಷನ್ ಎಲ್ಲೂ ನೋಡಿಲ್ಲ ಕಣ ಮಾರಾಯ. ಹೌದು, ಈ ಸಿನಿಮಾದಲ್ಲಿ ಹೀರೋ ಅಂತ ಯಾರು ಇಲ್ವಾ? ನಾನ್ ಹೀರೋ ಇಲ್ಲಿದ್ದೇನ್ ಮಾಡ್ಲಿ? ನಾನೇ ನಿಂತರ ಪಬ್ಲಿಕ್ ಹೇಳ್ಬೇಕಲ್ ಕಾಣಿಸೋಕೆ? ಸೆಲೆಬ್ರಿಟಿ ನಾನು. ಟಾಪೆಲ್ ಎಲ್ಲ ಹಾಕಿದಿ, ಬಸ್ ಇಷ್ಟೊಂದು ಸೇಕಾಗ್ತಿದೆ. 4 ಮೂಟೆ ಚೆಂಡು ಹಾಕಿದೀನಿ ಅಷ್ಟೇನೆ. ಅಯ್ಯೋ, ಇವನೊಬ್ಬ ಏತ್ ವಂಡರ್ ಸ್ಟಾರು, ಇವನ್ ಮಗ ಮೋಚ. ಏನ್ ಫಸ್ಟ್ ಟೈಮ್? ಹೌದು, ನೀನನ್ ಫಸ್ಟ್ ಟೈಮ್. ನಾ ಹೇಳಿದ್ದು ನಮ್ಮ ಹೊಸ ಗೌರಿ ಹೀಟಿಗೆ ಬಂದೈತೆ ಅಂತ. ಸಾರಿ, ನಾನು ಕನ್ಫ್ಯೂಸ್ ಆಗಿ ನೀನ್ ಹೀಟಿಗೆ ಬಂದಿದ್ದೆ ಅನ್ಕೊಂಡೆ. ಈ ಪಿಕ್ಚರ್ ನಲ್ಲಿ ಹೀರೋ ಅಂತೆ ಹೆಂಗ್ ಸರ್? ಆದ್ರೆ ಹೀರೋ ಬಕೆಟ ಯಾವ್ದಲ್ಲ ಇದು ಹೊಸ ಫಿಷನ್ನು ಸಾಕತ್ತಾಗೈತೆ. ನನ್ಗೂ ಯಾಕೋ ನಿನ್ ಮೇಲೆ ಸ್ವಲ್ಪ ಲಿಟ್ಲ್ ಬಿಟ್ ಆಗಿ ಲವ್ ಆಗಿದೆ. ಲವ್ ಆದ್ಮೇಲೆ ಲೇಟ್ ಮಾಡಬೇಡ, ಬಾ. ಆ ಪುದೇತ್ರ ಯಾರಿಲ್ಲ, ಬೇಗ ಬಂದ್ಬೇಡ. ಹೌದು, ಈ ಸಿನಿಮಾದಲ್ಲಿ ಕಥೆ, ಮೆಸೇಜ್ ಅಂತ ಏನೂ ಇಲ್ವಾ? ರೇಪ್ ಯಾವ ಬೇಕಾಗಿರ್ಬೋದು, ಮರ್ಡರ್ ಬಿಫೋರ್, ಮರ್ಡರ್ ಆಫ್ಟರ್. ಎಂತ ಮಾತಾಡುದು ಮೀನಾಕ್ಷಿ ನೀನು? ಇಲ್ಲಿ ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂತ ನಮ್ಮ ಕಾರಿಗೆ ಗೊತ್ತಾ? ವಿ ಜಸ್ಟ್ ಕೇಮ್ ಫಾರ್ ಅ ಮಾರ್ನಿಂಗ್ ವಾಕ್. ಕನ್ನಡ? ಎಸ್, ಐ ಆಮ್ ಅ ಬ್ಯಾಂಗ್ಳೂರಿಯನ್. ನೀವು ಬೆಂಗಳೂರು ಮಂದಿ ಇದಿರಲ್ಲ, ಸುತ್ತ ಕನ್ನಡ ಬಂದ್ಬಿಟ್ಟು ಎಲ್ಲ ಮಾತಾಡ್ತೀರಿ. ನಮ್ ಸಪರೇಟ್ ಧರ್ಮ ಮಾಡ್ಬೇಕು, ಹೋರಾಟ ಮಾಡಕ್ಕೆ ಫ್ರೀಡಮ್ ಪಾರ್ಕ್ ಹೋಯ್ತಾ ಇದ್ದೀನಿ. ನಮೋ ಸಾಯುವುದಕ್ಕೆ ನನ್ನಂತ ಅಭ್ಯಂತರ ಇಲ್ಲ. ಸರಿಯಾಗಿ 8 ದಿನದ ಹಿಂದೆ ಸತ್ತಿದ್ರೆ ನನ್ನ ಮಗ, ಇವನ ಮಗಳು ಇದೇ ಊರಿನಲ್ಲಿ ಇದ್ರು, ಆಗ ಆರಾಮದಿಂದ ಸಾಯ್ಬಹುದು. ಈಗ ಮತ್ತೆ ಎಕ್ಸ್ಟ್ರಾ 8 ದಿನ ಬದುಕಿ ಅಂತ ಸಾಧನೆ ಮಾಡಿದ್ದು, ಅತ್ತ ಕೂಡ ಸತ್ತಿದ್ದೆ ಅಲ್ವಾ?